ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ರಾಜ್ಯದಲ್ಲಿ ಬಂದಿರುವ ಇಂದು ಪ್ರಮುಖವಾದ ಬ್ರೇಕಿಂಗ್ ನ್ಯೂಸ್ಗಳು, ನಮ್ಮ ಮೋದಿ ಸರ್ಕಾರದಿಂದ ಬಂದಿರುವ ಮುಖ್ಯವಾದ ಮಾಹಿತಿ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಫ್ರೆಂಡ್ಸ್, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಕನ್ನಡ ಮಾಹಿತಿ ಚಾನಲ್ಗೆ ಮೊದಲ ಬಾರಿ ಭೇಟಿಯಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಬಟನ್ ಬರುತ್ತೆ ಅದನ್ನು ಈಗಲೇ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲು ನೋಡಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಜಸ್ಟ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆಗೂ ಮತ್ತು ವಾಟ್ಸಪ್ಗಳಲ್ಲೂ ಕೂಡ ಈ ಒಂದು ಮುಖ್ಯವಾದ ಮಾಹಿತಿಯನ್ನು ಶೇರ್ ಮಾಡಿ. ಗೆಳೆಯರೇ, ನೀವು ಕೂಡ ಏನಾದರೂ ಜ್ಯೋತಿಷ್ಯದ ಸಲಹೆಗಳು ಮತ್ತು ಜ್ಯೋತಿಷ್ಯದ ಪರಿಹಾರಕ್ಕಾಗಿ ಏನಾದರೂ ಹುಡುಕಾಟ ಮಾಡದೇ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಮ್ಮ ಪಂಡಿತ್ ಮಂಜುನಾಥ್ ಗುರುಜಿಯವರಿಗೆ ನೀವು ಈಗಲೇ ಕರೆ ಮಾಡಿ. ಹೌದು ಗೆಳೆಯರೇ, ಎಲ್ಲ ಒಂದು ಕರೆಯ ಮೂಲಕ ನಿಮ್ಮ ಮನೆಯಲ್ಲಿ ಇರುವಂತೆಲ್ಲ ಸಮಸ್ಯೆಗಳಿಗೆ ನೀವು ಸೂಕ್ತವಾದ ಪರಿಹಾರವನ್ನು ಕಂಡುಕೋಬಹುದು. ಕೇವಲ 3 ಗಂಟೆಯಲ್ಲಿ ನಿಮ್ಮ ಒಂದು ಸಮಸ್ಯೆಗೆ ಸೂಕ್ತವಾದ ಪರಿಹಾರನ ಕೊಡ್ತಾರೆ. ಫ್ರೆಂಡ್ಸ್, ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ನಂಬರ್ಗೆ ಕರೆ ಮಾಡಿ. ಬನ್ನಿ ಗೆಳೆಯರೇ, ಇಂದನೆಲ್ಲ ಒಂದು ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಈಗಾಗಲೇ ಮೊದಲನೇದಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇಂದು ಸೆಪ್ಟೆಂಬರ್ 1 ಎಲ್ಲ ಒಂದು ಬ್ಯಾಂಕ್ಗಳಲ್ಲಿ ಮತ್ತೆ EMIಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಹೌದು, ಸೆಪ್ಟೆಂಬರ್ 1 ಮತ್ತೆ ಎಲ್ಲ ಒಂದು ಬ್ಯಾಂಕ್ಗಳಲ್ಲಿ ನೀವು ತುಂಬುತ್ತಾ ಇರುವ ಒಂದು EMI ಆಗಿರ್ಬೋದು ಮತ್ತು ಲೋನ್ ಆಗಿರ್ಬೋದು, ಯಾವುದೇ ಒಂದು ಹೌಸ್ ಲೋನ್, ಈಗಾಗಲೇ 6 ತಿಂಗಳವರೆಗೆ ಕೊರೋನಾದ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ವಿನಾಯಿತಿಯನ್ನು ನೀಡಿದ್ರು. ಆದರೆ ಇನ್ನು ಮುಂದೆ ಅದೇ ಕುರಿತು ಯಾವುದೇ ಒಂದು ವಿನಾಯಿತಿ ಇದರ ಮುಂದೆ ಇರೋದಿಲ್ಲ ಅನ್ನೋ ಮಾಹಿತಿ RBI ಬ್ಯಾಂಕ್ನಿಂದ ಬಂದಿದೆ. ಫ್ರೆಂಡ್ಸ್, ಎಲ್ಲ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲ ಒಂದು ಬ್ಯಾಂಕ್ಗಳ ಹಿಂಜರಿಕೆ ಆಗ್ತಾ ಇರೋ ಕಾರಣಕ್ಕೆ ಈ ಒಂದು ವಿನಾಯಿತಿಯನ್ನು ಮತ್ತೆ ವಿಸ್ತರಿಸಲು ಸಾಧ್ಯವಿಲ್ಲ ಎನ್ನುವ ಮಾಹಿತಿ ಬಂದಿದೆ. ಏಕೆಂದರೆ ಈಗಾಗಲೇ ದೇಶದಾದ್ಯಂತ ಅನ್ಲಾಕ್ 4.0 ಕೂಡ ಸ್ಟಾರ್ಟ್ ಆಗ್ತಿದೆ. ಫ್ರೆಂಡ್ಸ್, ಎಲ್ಲ ಒಂದು ವ್ಯಾಪಾರ ವಹಿವಾಟುಗಳು ಸ್ಟಾರ್ಟ್ ಆಗಿರೋ ಕಾರಣಕ್ಕೆ ಇನ್ನು ಮುಂದೆ ಈ ಒಂದು EMIನ ವಿಸ್ತರಣೆ ಮಾಡಲಾಗುವುದಿಲ್ಲ. ಹಾಗಾಗಿ ಸೆಪ್ಟೆಂಬರ್ 1 ಎಲ್ಲ ಒಂದು ಬ್ಯಾಂಕ್ನವರು ಮತ್ತೆ EMIಗಳನ್ನು ಪಾವತಿಗೆ ಸಿದ್ಧರಾಗಬೇಕು ಮತ್ತು ಎಲ್ಲ ಜನರು ಸಾಲವನ್ನು ಮಾಡಿದ ಜನರು ಅವರ ಒಂದು EMI ಮತ್ತು ಲೋನ್ ಆಗಿರ್ಬೋದು ಬಡ್ಡಿಯನ್ನು ಮತ್ತೆ ತುಂಬಲೇಬೇಕು ಎನ್ನುವ ಮಾಹಿತಿಯನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಫ್ರೆಂಡ್ಸ್, ನಮ್ಮ RBIನ ಗವರ್ನರ್ ಆದ ಶಕ್ತಿಕಾಂತ್ ದಾಸ್ ಅವರು. ಇನ್ನು ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಮಧ್ಯ ಪ್ರೇರಿಗೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಸೆಪ್ಟೆಂಬರ್ 1 ಕಂಪ್ಲೀಟ್ ಆಗಿ ಇವಾಗ ಮತ್ತೆ ಎಲ್ಲ ಒಂದು ಅನ್ಲಾಕ್ ಆಗುವ ಒಂದು ಸಾಧ್ಯತೆ ಇರೋದ್ರಿಂದ ಕ್ಲಬ್ ಮತ್ತು ಬಾರ್ಗಳಲ್ಲಿ, ಪಬ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕೂಡ ಇವಾಗ ಮದ್ಯ ಸೇವನೆಗೆ ಅವಕಾಶ ಮಾಡಲು ನಮ್ಮ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈಗಾಗಲೇ ನಮ್ಮ ಯಡಿಯೂರಪ್ಪನವರು ಕೂಡ ಎಲ್ಲ ಒಂದು ಮಾರ್ಗಸೂಚಿಗಳಿಗೆ ಒಪ್ಪಿಗೆ ಕೂಡ ನೀಡಿದ್ದಾರೆ. ಹಾಗಾಗಿ ಸೆಪ್ಟೆಂಬರ್ 1 ಎಲ್ಲ ಕಂಪ್ಲೀಟ್ ಆಗಿ ಅನ್ಲಾಕ್ ಕೂಡ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಇದೇ ಕುರಿತು ಮದ್ಯ ಮಾರಾಟದ ಸೇವನೆಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ಬೋದು. ಇದೊಂದು ಮಧ್ಯ ಪ್ರೇರಿಗೆ ಗುಡ್ ನ್ಯೂಸ್ ಆಗಿರ್ಬೋದು. ಫ್ರೆಂಡ್ಸ್, ಎಲ್ಲ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಕಡ್ಡಾಯವಾಗಿ ಒಂದು ಮಾಸ್ಕ್ ಆಗಿರ್ಬೋದು, ಸಾಮಾಜಿಕ ಅಂತರವಾಗಿರ್ಬೋದು, ಎಲ್ಲ ಒಂದು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಹೊಸ ಮಾರ್ಗಸೂಚಿಯಂತೆ ಈಗಾಗಲೇ ಎಲ್ಲ ಒಂದು ಬಾರ್ನ ಮತ್ತು ರೆಸ್ಟೋರೆಂಟ್ ಅವರು ಕೂಡ ವರ್ಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈಗಾಗಲೇ ಇದೇ ಒಂದು ಕುರಿತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರಿನಲ್ಲಿರುವ ಎಲ್ಲ ಒಂದು ಕ್ಲಬ್ ಮತ್ತು ಪಬ್ಗಳ ಒಂದು ಸಿದ್ಧತೆ ಕೂಡ ನಡೀತಾ ಇದೆ ಇದೇ ಒಂದು ಬಾರ್ಗಳನ್ನು ಮತ್ತೆ ಓಪನ್ ಮಾಡಲು. ಗೆಳೆಯರೇ, ಇಂದಿನ ಒಂದು ಬ್ರೇಕಿಂಗ್ ನ್ಯೂಸ್, ನಮ್ಮ ಭಾರತದಲ್ಲಿ ಮತ್ತೆ ಕೊರೋನಾದ ಒಂದು ಮಹಾಸ್ಫೋಟ ಅಂತಲೇ ಹೇಳ್ಬೋದು. ರಾಜ್ಯದಲ್ಲಿ ಇಂದು ಮತ್ತೆ 6495 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಫ್ರೆಂಡ್ಸ್, ಈ ಮೂಲಕ ನಮ್ಮ ರಾಜ್ಯದಲ್ಲಿ ಇವಾಗ ಸೋಂಕಿತರ ಸಂಖ್ಯೆ 342,423ಕ್ಕೆ ಏರಿಕೆಯಾಗಿದೆ. ಇನ್ನು ಇದೇ ಕುರಿತು 113 ಮಂದಿ ಇಂದು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಂದಿದೆ. ಫ್ರೆಂಡ್ಸ್, ಈ ಮೂಲಕ ಮೃತಪಟ್ಟವರ ಸಂಖ್ಯೆ ಕೂಡ ಏರಿಕೆಯಾಗಿದೆ. 5702ಕ್ಕೆ ಈ ಒಂದು ಮೃತಪಟ್ಟವರ ಸಂಖ್ಯೆ ಕೂಡ ಏರಿಕೆ ಆಗಿದೆ. ಇನ್ನು ಇದಿಷ್ಟಲ್ಲದೆ ನಮ್ಮ ರಾಜ್ಯದಲ್ಲಿ ಗುಣಮುಖರಾಗಿರುವ ಸಂಖ್ಯೆ ಕೂಡ ಏರಿಕೆಯಾಗಿದೆ. ಫ್ರೆಂಡ್ಸ್, ರಾಜ್ಯದಲ್ಲಿ ಒಟ್ಟು ಇಂದು 7238 ಜನ ಈ ಒಂದು ಸೋಂಕಿನಿಂದ ಗುಣಮುಖರಾಗಿದ್ದು, ಈಗಾಗಲೇ ಗುಣಮುಖರಾಗಿರುವ ಒಂದು ಸಂಖ್ಯೆ ಕೂಡ 2,49,000 ಏರಿದೆ. ಫ್ರೆಂಡ್ಸ್, ಇನ್ನು ಒಟ್ಟು 87,000 ಸಕ್ರಿಯ ಪ್ರಕರಣಗಳು ಇನ್ನು ನಮ್ಮ ಕರ್ನಾಟಕದಲ್ಲಿ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರೆಸಿದ್ದಾರೆ. ಇನ್ನು ಇದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಕಳೆದ 24 ಗಂಟೆಗಳಲ್ಲಿ 78,512 ಜನರಲ್ಲಿ ಹೊಸದಾಗಿ ಮತ್ತೆ ಸೋಂಕು ಪತ್ತೆಯಾಗಿದೆ. ಫ್ರೆಂಡ್ಸ್, ಈ ಮೂಲಕ ಸೋಂಕಿತರ ಸಂಖ್ಯೆ 36,21,245ಕ್ಕೆ ಏರಿಕೆಯಾಗಿದೆ ಅಂತ ಹೇಳ್ಬೋದು. ಇನ್ನು ಇದರ ಜೊತೆಗೆ ನಮ್ಮ ದೇಶದಲ್ಲಿ 27,00,000 ಹೆಚ್ಚು ಜನರು ಈಗಾಗಲೇ ಆಸ್ಪತ್ರೆಯಿಂದ ಬಿಡುಗಡೆ ಕೂಡ ಆಗಿದ್ದಾರೆ. ಫ್ರೆಂಡ್ಸ್, ಇದೇ ರೀತಿ ಮತ್ತೊಂದು ನಮ್ಮ ದೇಶಕ್ಕೆ ಶಾಕಿಂಗ್ ನ್ಯೂಸ್, ನಮ್ಮ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ವಿಧಿವಶರಾಗಿದ್ದಾರೆ. ಫ್ರೆಂಡ್ಸ್, ಇದೊಂದು ಇಡೀ ನಮ್ಮ ದೇಶಕ್ಕೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಈ ಹಿಂದೆ ಪ್ರಣಬ್ ಮುಖರ್ಜಿ ಅವರಿಗೆ ಮೆದುಳಿನ ಒಂದು ತಪಾಸಣೆ ಕೂಡ ಮಾಡಿಸಲಾಗಿತ್ತು. ಫ್ರೆಂಡ್ಸ್, ಇದಿಷ್ಟಲ್ಲದೆ ಅವರಿಗೆ ಕೊರೋನಾ ಸೋಂಕು ಕೂಡ ದೃಢಪಟ್ಟಿತ್ತು. ಆದರೆ ಈ ಒಂದು ಸೋಂಕಿಗೆ ಅವರು ತುಂಬಾ ತೀವ್ರವಾಗಿ ಅವರಿಗೆ ಬಳಲುತ್ತಿರುವ ಕಾರಣಕ್ಕೆ ಅವರಿಗೆ ಉಸಿರಾಟದ ತೊಂದರೆ ಕೂಡ ಇತ್ತು. ಫ್ರೆಂಡ್ಸ್, ಹಾಗಾಗಿ ವೆಂಟಿಲೇಟರ್ ಒಂದು ಸಹಾಯದಿಂದ ಎಷ್ಟು ದಿನ ಅವರು ಉಸಿರಾಟ ಕೂಡ ನಡೆಸ್ತಾ ಇದ್ರು ಆಸ್ಪತ್ರೆಗಳಲ್ಲಿ. ಹೌದು ಫ್ರೆಂಡ್ಸ್, ಆದರೆ ತೀವ್ರವಾಗಿ ಅವರಿಗೆ ಉಸಿರಾಟದ ತೊಂದರೆ ಆದ ಕಾರಣ ಅವರು ನಿನ್ನೆ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಇದು ನಮ್ಮ ಭಾರತಕ್ಕೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಆಭರಣ ಪ್ರೇರಿಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಫ್ರೆಂಡ್ಸ್, ಈಗಾಗಲೇ ಕೊರೋನಾ ಸಂದರ್ಭದಲ್ಲಿ ಏರಿಕೆ ಕಾಣುತ್ತಿದ್ದ ಈ ಒಂದು ಬೆಳ್ಳಿ ಮತ್ತು ಚಿನ್ನದ ಬೆಲೆಯಲ್ಲಿ ಇವಾಗ ಮತ್ತೆ ಭಾರಿ ಇಳಿಕೆ ಕಾಣ್ತಾ ಇದೆ ಅಂತ
ಹೇಳ್ಬೋದು. 22 ಕ್ಯಾರೆಟ್ನ ಒಂದು 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇವಾಗ 48,530 ರೂಪಾಯಿಗೆ ಬಂದು ತಲುಪಿದೆ ಫ್ರೆಂಡ್ಸ್. ಆದರೆ 24 ಕ್ಯಾರೆಟ್ನ ಒಂದು 10 ಗ್ರಾಮ್ ಚಿನ್ನದ ಬೆಲೆ 52,940ಕ್ಕೆ ಬಂದು ತಲುಪಿದೆ. ಇದೇ ಕುರಿತು ಬೆಳ್ಳಿಯ ದರದಲ್ಲೂ ಕೂಡ ಇವಾಗ ಇಳಿಕೆಯಾಗಿದೆ ಫ್ರೆಂಡ್ಸ್. 70,000 ಗಡಿಕೂಟ ಈಗಾಗಲೇ ಇದೇ ಒಂದು ಕೊರೋನಾ ಸಂದರ್ಭದಲ್ಲಿ ದಾಟಿತ್ತು 1 ಕೆಜಿ ಬೆಳ್ಳಿಯ ಬೆಲೆ. ಆದರೆ ಇವಾಗ ಬೆಳ್ಳಿಯ ದರ ಕೆಜಿಗೆ 66,360 ರೂಪಾಯಿಗೆ ಬಂದು ತಲುಪಿದೆ ಫ್ರೆಂಡ್ಸ್. ಈ ಮೂಲಕ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ ಎಂದು ಮಾಹಿತಿ ಬರ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಇದರ ಒಂದು ಬೆಲೆ ಏರುತ್ತೋ ಅಥವಾ ಇಳಿಯುತ್ತೋ ನಾವು ಇದನ್ನು ಕಾದು ನೋಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕೊರೋನಾ ಲಸಿಕೆ ಬಗ್ಗೆ ಬಂದಿರೋ ಮುಖ್ಯವಾದ ಮಾಹಿತಿ ಮತ್ತು ನಮ್ಮ ರಾಜ್ಯದಲ್ಲಿ ಬಂದಿರೋ ಮುಖ್ಯವಾದ ಮಾಹಿತಿಗಳು ಎಲ್ಲ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ವಿಡಿಯೋನ ಈಗಲೇ ಕ್ಲಿಕ್ ಮಾಡಿ ಮತ್ತು ಕಂಪ್ಲೀಟಾಗಿ ವಾಚ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.